ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ, ಬೆಳೆ ಏನು ಬೆಳೆದಿದ್ದೀನಿ ಇವತ್ತು, ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ, 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ, ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ, ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಆಲೂಗೆಡ್ಡೆ ಬೆಳೆದು ಆಲೂಗೆ ಯೋ ದೇವೇಗೌಡರು ಅವ್ರ ಜೀವನ ಎಮ್ ಎಲ್ ಎ ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕ್ಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಬಲ ಹೊತ್ತಿರೋರು ಕಷ್ಟಪಟ್ಟು ಬಂದಿದ್ದೇವೆ. ಯಾವ ಕಷ್ಟಪಟ್ಟವರೇ, ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರದೆ ಕಷ್ಟ ಅಲ್ವಾ? ಅವ್ರಿಗೆ ಇರದೇ ನಾನು ಆಪತ್ತು, ಅವ್ರಿಗೆ ಇನ್ಯಾರ್ದು ಭಯ ಇಲ್ಲ. ಇಲ್ಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಹೊಡೆದ್ಬಿಟ್ಟ ಶಾರು ಚೂರಿ ಹಾಕ್ಬಿಟ್ಟ ವಿಷ ಕೊಟ್ಬಿಟ್ಟ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸಲ್ಲಿ ಯಾವುದೂ ಶಾಶ್ವತ ಇಲ್ಲ. ಬೇಕಾದ್ರೆ ನೀವು ಬರ್ಕೊಳ್ಳಿ ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್, ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್, ಅದನ್ನು ಆಮೇಲೆ ನಾನು ಮಾತಾಡ್ತೀನಿ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯ ಕಳ್ಕೊಂಡಂಗೆ. ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಬಿಟ್ಟು ಅವ್ರು ಏನಂದ್ರೂ ತಡ್ಕೊಂಡಿದ್ದೆ. ಬಟ್ ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್, ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ, ಯಾವುದೋ ಹೆಣ್ಮಕ್ಳ ಕೈಯಲ್ಲಿ ಜಮೀನು ಬರ್ಸ್ಕೊಬಿಟ್ಟಿದ್ದೆ. ಯಾವ ಹೆಣ್ಮಕ್ಳ ಮೇಲೆ ಬಂಡೆ ಹೊಡೆದಿದ್ದು? ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿರೋ ಬಂಡೆ ನಾನು ಹೊಡೆದು ನಾನು ಬದಿಕೊಂಡಿದ್ದೀರಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ, ಈಗ ನಿಲ್ಲಿಸಿದ್ದೆ, ನನ್ನ ಮಕ್ಕಳ ಕಾಲಕ್ಕೆ ಅದಾಗ್ಬೋದು ಅಂತ ಬಿಟ್ಬಿಟ್ಟೆ ನಾನು. ಇವೆಲ್ಲ ಬೇಡ, ಆಯಿತು, ಅವ್ರ ಕೈಲಿ ಸವಾಲು ಸ್ವೀಕಾರ ಮಾಡೋಕ್ಕೆ ಬಿಟ್ಬಿಡೋಣ. ಅಸೆಂಬ್ಲಿ ಬಂದಮೇಲೆ, ನೆಕ್ಸ್ಟ್ ಎಲೆಕ್ಷನ್ ಆದಮೇಲೆ ಮಾತಾಡೋಣ. ಎನ್ ಜಿ ಒ ಕೊಡೋಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಿಗೆ ಬೆದರಿಕೆ ಹಾಕಿದಿರಿ, ನೋಡಪ್ಪ ನೋಡ್ರಿ, ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ವಿ. ಪಾಪ ಅವ್ರು ಏನಾದ್ರು ಮಾತಾಡಕ್ಕೆ ಬೇಕಲ್ಲ, ಡಿವೇಟ್ ಮಾಡಬೇಕಲ್ಲ, ಅವ್ರ ಮಾತುಗಳನ್ನು, ಆ ಮುತ್ತು ರತ್ನಗಳನ್ನು ಡಿವೇಟ್ ಮಾಡೋಕ್ಕೆ ಈಗ ನೋಡಿ, ಬಿ ಜೆ ಪಿಯವರು ಎಲ್ಲ ಟಿ ವಿ ಚಾನೆಲ್ಗಳಿಗೆಲ್ಲ ಹೋಗ್ತಾವ್ರೆ, ಏನೇನೋ ಮಾತಾಡ್ತವ್ರೆ, ಏನೇನೋ ಆ್ಯಂಗಲಲ್ಲಿ ಮಾತಾಡ್ತವ್ರೆ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಇಲ್ಲಿಗೆ ಬಿಡಿ ಅಂತ. ನಾನು ಯಾರು ರೀ, ಸಿ ನಡೆದವನು ಎಡಿತಾನೆ, ಯಾರು ಮಾತಾಡು ಅಂತ ಹೇಳಿದವ್ರು ಯಾರು, ಮಾತಾಡು ಅಂತ ಹೇಳಿದವ್ರು ಯಾರು? ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು, ತಿರ್ಗಿ ಅವೆಲ್ಲ ಮಾಡೋಕ್ಕಾಗಲ್ಲ. ಬಿಡಿ, ಲೆಟ್ ಮೀ ಕ್ಲೋಸ್ ಇಟ್. ನನಗೆ ಮಿಕ್ಕಿದ್ದು ಬಟ್ ಏನ ಇದೆಯಲ್ಲ, ಜನಕ್ಕಾಗಿರೋದು ಮಾನಸಿಕವಾಗಿ ಆಗಿರೋದು ಇದೆಯಲ್ಲ, ಅದನ್ನು ಯಾರು ತೆಗೆದಾಕಾಗಲ್ಲ. ಈಗಲೇ ಅವರ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದು ರಾಜ್ಯದ ವಿಚಾರ, ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ. ಬಿಡಿ, ಈಗ ಫಸ್ಟು ಬಿ ಜೆ ಪಿ ನಮಗೆ ಮೈನ್ ಇರೋದು, ನಮಗೆ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ. ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು, ಬೇರೆಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ ಬಿ ಜೆ ಪಿಯವರು? ಯಾಕೆ ಯಡಿಯೂರಪ್ಪನವ್ರು ಕೊಡ್ತಾ ಇಲ್ಲ, ಯಾಕೆ ಅಶೋಕ್ ಕೊಡ್ತಾ ಇಲ್ಲ, ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ? ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಡ್ಡಕ್ಕೆ. ಅವ್ರು ಏನು ಮಾತಾಡಿದ್ರು, ಒಬ್ಬರು ಏನು ಮಾತಾಡಿದ್ರು ಎಲ್ಲ ಮುಗಿದೋಯ್ತಾ?